ಪ್ರದೀಪ್. ಓಕೆ ಪ್ರದೀಪ್, ಮಾತಾಡಿ. ಡಾಕ್ಟರ್ ಹಾ ನಮಸ್ಕಾರ. ನಮಸ್ಕಾರ. ಏನಂದ್ರೆ, ನಂದು ವಯಸ್ಸು ಬಂದ್ಬಿಟ್ಟು 20 ಬಂತು. ನನಗೆ ಒನ್ ಟೈಮ್ ಸೆಕ್ಸ್ ಮಾಡ್ತೀನಿ, ಚೆನ್ನಾಗಿರುತ್ತೆ, ಬಟ್ ಸೆಕೆಂಡ್ ಟೈಮ್ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಆಮೇಲೆ ನಂದು ಸ್ಪರ್ಮ್ ಕೌಂಟ್ ಕಡಿಮೆ ಇದೆ. ಎಷ್ಟಿದೆ ಏನಂದ್ರಿ? ಎಷ್ಟಿದೆ ಸ್ಪರ್ಮ್ ಕೌಂಟ್? ಕಡಿಮೆ ಇದೆ, ಒಂದು 25-30. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಒಂದು 2 ಇಯರ್ಸ್ ಆಯ್ತು. ಮಗು ಇದೆಯಾಗ? ಇದನ್ನೇ ಇಲ್ಲ. ಈಗ ಸ್ಪರ್ಮ್ ಕೌಂಟ್ ಬಿಟ್ಟು ಬೇರೆ ಏನಾದ್ರು ಚೆಕಪ್ ಮಾಡಿಸಿದ್ದೀರಾ? ಇಲ್ಲ. ನಿಮ್ಮ ವೈಫ್ಗೆ ಏನಾದ್ರು ಚೆಕಪ್ ಮಾಡಿಸಿದ್ರಾ? ಇಲ್ಲ, ಅವ್ರಿಗೆ ಅವ್ರು ಸರಿ ಇದೆ. ನಿಮ್ಮ ಸ್ಪರ್ಮ್ ಕೌಂಟ್ ಜೊತೆಗೆ ಮೊರ್ಟಿಲಿಟಿ ಅಂತ ಒಂದು ಬರ್ದಿರ್ತದೆ, ಎಷ್ಟು ಪರ್ಸೆಂಟೇಜ್ ಇತ್ತು ಏನಾದ್ರು ನೋಡಿದಿರಾ? ಅದು ಎಷ್ಟು ಪರ್ಸೆಂಟೇಜ್ ಅಂದ್ರೆ ಸ್ವಲ್ಪ ಕಡಿಮೆನೇ ಇದೆ ಸರ್. ಅದು ಏನೋ ಒಂದು 15-20% ಇತ್ತ? ಅದ್ ಬಿಟ್ಟು ಬೇರೆ ಇನ್ನೇನಾದ್ರು ತೊಂದರೆ ಇದೆಯಾ ನಿಮ್ಗೆ? ತೊಂದರೆ ಅಂದ್ರೆ ಒನ್ ಟೈಮ್ ಏನ್ ಮಾಡ್ತೀವಲ್ಲ, ಮಾಡಿದಾದ್ಮೇಲೆ ಆಮೇಲೆ ನಮ್ದು ಪೆನ್ನಿಸ್ ಏನಿದೆ ಅಲ್ಲ, ಸೆಕೆಂಡ್ ಟೈಮ್ ಇದಿರಲ್ಲ ಸ್ಟ್ರಾಂಗ್. ಸೆಕೆಂಡ್ ಟೈಮ್ ಅಂದ್ರೆ ಎಷ್ಟೊತ್ತು ಬಿಟ್ಟು ಟ್ರೈ ಮಾಡಿದಿರಿ ಸೆಕೆಂಡ್ ಟೈಮ್ಗೆ? 20 ಮಿನಿಟ್ಸ್. ಬಿಟ್ಟು ಮತ್ತೆ ಮತ್ತೆ ಯಾಕೆ ಟ್ರೈ ಮಾಡಕ್ ಹೋಗ್ತೀರಿ? ಏನಂತ್ರಿ? ಮತ್ತೆ ಯಾಕೆ ಟ್ರೈ ಮಾಡಕ್ ಹೋಗ್ತೀರಿ? ಒಂದ್ಸಾರಿ ಸಂಭೋಗ ಮಾಡಿದ್ಮೇಲೆ ಒಂದು 24 hours ಗ್ಯಾಪ್ ಕೊಟ್ಬಿಡಿ. 24 hours? ಹೌದು. ಒಂದ್ಸಾರಿ ಸ್ಕಲನ ಆದ್ಮೇಲೆ ಶರೀರದಲ್ಲಿ ಏನಾಗುತ್ತೆ, ಈ ಹಾರ್ಮೋನ್ ಉತ್ಪಾದನೆ ಇರ್ತದಲ್ಲ, ಟೆಸ್ಟೋಸ್ಟೆರೋನ್ ಹಾರ್ಮೋನು, ಒಂದ್ಸಾರಿ ಪೀಕಿಗೆ ಹೋದ್ಮೇಲೆ ಅಂದ್ರೆ ಉನ್ಮಾದ ಆದ್ಮೇಲೆ, ಒಂದ್ಸಾರಿ ರಿಲೀಸ್ ಆದ್ಮೇಲೆ ಅಂದ್ರೆ ಸ್ಕಲನ ಆದಾಗ, ಅದ್ರಲ್ಲಿ ಒಳಗಡೆ ಇರೋ ಹಾರ್ಮೋನು ಒಂದೇ ಸಾರಿಗೆಲ್ಲ ಕಂಪ್ಲೀಟ್ ರಿಲೀಸ್ ಆಗಿ ಕೆಳಕ್ಕೆ ಪಾತಾಳಕ್ಕೆ ಮುಟ್ಬಿಡ್ತದೆ, ಅಂದ್ರೆ ಡೌನ್ ಆಗೋಗುತ್ತೆ, ಮತ್ತೆ ರೀಕ್ಯಾಪ್ ಆಗೋದಕ್ಕೆ ಅಂತಂದ್ರೆ ಮತ್ತೆ ನಿಮ್ಗೆ ವೀರ್ಯ ಉತ್ಪಾದನೆ ಆಗಿ ಮತ್ತೆ ಹಾರ್ಮೋನ್ ಉತ್ಪಾದನೆ ಆಗಲಿಕ್ಕೆ ಒಂದು ಮಿನಿಮಮ್ ಲೇಟೆಂಟ್ ಪೀರಿಯಡ್ ಅಂತ ಇರ್ತದೆ. ಈ ಲೇಟೆಂಟ್ ಪೀರಿಯಡ್ಡು ಸುಮಾರು 2 hours ಹಿಡಿದು ಒಂದು ಸುಮಾರು 72 hoursವರೆಗೂ ಇರ್ತದೆ. ಅಂದರೆ ಯಂಗ್ಸ್ಟರ್ಸ್ಗೆ ಒಂದು 18-20 ವರ್ಷದವರೆಗೆ ಬೇಗ ಅಂತಂದರೆ ಸುಮಾರು ವಿತಿನ್ 1 hour 2 hours ರೆಡಿಯಾಗಿ ಹೋಗ್ತಾರೆ. ಇನ್ನು ಸ್ವಲ್ಪ 20-25 ದಾಟ್ತಾರೆ, ಒಂದು ಸುಮಾರು 6 hours to 24 hours ಬೇಕಾಗುತ್ತೆ. ಒಂದು 30-35-40 ದಾಟ್ತಾರಿಗೆ ಒಂದು ಸುಮಾರು 1-2 days ಗ್ಯಾಪ್ ಬೇಕಾಗುತ್ತೆ. ಒಂದು 45-50-55 ದಾಟ್ತಾರಿಗೆ 3-4 days ಗ್ಯಾಪ್ ಬೇಕಾಗುತ್ತೆ. 60 ದಾಟ್ಬಿಟ್ರೆ ಸುಮಾರು 5-6 days 1 week ಬೇಕಾಗುತ್ತೆ. ಅಂತಂದರೆ ರೀಕ್ಯಾಪ್ ಆಗೋದಕ್ಕೆ ಅಂದರೆ ಓವರ್ ಹೆಡ್ ಟ್ಯಾಂಕ್ಗೆ ನೀರು ತುಂಬ್ದಂಗೆ ಅಂದ್ಕೊಳ್ಳಿ. ನಿಮಗೆ ಚೆನ್ನಾಗಿ ನೀರು ಬರ್ತಾ ಇದ್ರೆ ಬೇಗ ತುಂಬುತ್ತೆ, ನಿಧಾನ ಆದರೆ ನಿಧಾನಕ್ಕೆ ತುಂಬುತ್ತೆ. ಅದೇ ರೀತಿ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಈ ಹಾರ್ಮೋನ್ ಉತ್ಪಾದನೆ ಕಡಿಮೆ ಆಗುತ್ತೆ, ನಿಮಿರಿಕೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಅಂತರ ಜಾಸ್ತಿ ಬೇಕಾಗುತ್ತೆ. ಅದರಿಂದ ನೀವೇನು ಒಂದು ಸಾರಿ ಸಂಭೋಗ ಕ್ರಿಯೆ ಮಾಡಿದ್ಮೇಲೆ ಮತ್ತೆ 30 ನಿಮಿಷ ಬಿಟ್ಟು ಟ್ರೈ ಮಾಡ್ತಿದ್ದೀರಿ, ಅದು ಸರಿಯಾದ ರೀತಿ ಅಲ್ಲ. ಅದು ಒಂದ್ಸರಿ ಸಂಭೋಗ ಕ್ರಿಯೆ ಮಾಡಿದ್ಮೇಲೆ ನಿಲ್ಲಿಸ್ಬಿಡಿ ಅದನ್ನು. ನೀವು ಮತ್ತೆ ಅಟ್ಲೀಸ್ಟ್ ಕನಿಷ್ಠ ಅಂದರೆ 24 ಗಂಟೆ ಸಮಯ ಕೊಡಿ, ಆಗ ಮತ್ತೆ ನೀವು ರೀಕ್ಯಾಪ್ ಆಗಿ ಮತ್ತೆ ರೆಡಿ ಆಗ್ತೀರಿ. ಜೊತೆಗೆ ವೀರ್ಯ ಸ್ಖಲನ ಕೂಡ ಇಂಪ್ರೂವ್ ಆಗುತ್ತೆ. ವೀರ್ಯ ಏನಾಗಿರುತ್ತೆ ಶರೀರದಲ್ಲಿ, ಒಂದೊಂದು ಬೀಜದಲ್ಲಿ ಸುಮಾರು 2-3 ml ಕಲೆಕ್ಟ್ ಆಗಿರ್ತದೆ. ಬೀಜದಲ್ಲಿರೋ ವೀರ್ಯ ಪ್ಲಸ್ ವೀರ್ಯಕೋಶದಲ್ಲಿರೋದು ಪ್ಲಸ್ ಪ್ರಾಸ್ಟೇಟ್ ಗ್ರಂಥಿಲಿ ಎಲ್ಲ ವೀರ್ಯ ಸೇರಿ ಒಂದು 3-6 ml ಇರ್ತದೆ. ಒಂದು ಸಾರಿ ಸ್ಖಲನ ಮಾಡಿಬಿಟ್ರೆ ಇಷ್ಟು ವೀರ್ಯನೂ ಆಚೆ ಬಂದುಬಿಟ್ಟಿರ್ತದೆ. ಇನ್ನು ಮತ್ತೆ 2ನೇ ಸಾರಿ ಪ್ರಯತ್ನ ಪಟ್ಟರೆ ಅಂದರೆ ಒಂದು 1/2 ಗಂಟೆ ಬಿಟ್ಟು ಅಥವಾ 2 hours ಬಿಟ್ಟು ಬಲವಂತವಾಗಿ ನೀವೇ ನಿಮಿರಿಕೆ ಮಾಡಿಕೊಂಡು ಪ್ರಯತ್ನ ಪಟ್ಟರೆ ಆಗ ಸ್ಖಲನ ಆಗೋದು ವೀರ್ಯ ಎಲ್ಲೋ ಅಲ್ಲೊಂದು ಇಲ್ಲೊಂದು ಉಳಿದಿರೋದು ತೊಟ್ಟಿಕ್ಕುತ್ತೆ ಅಷ್ಟೆ. ಅಂತಂದ್ರೆ ಕೊಸರು ಬಿದ್ದಂಗೆ ಬೀಳುತ್ತೆ. ನಿಮಗೆ ನಿಜವಾಗ್ಲೂ 1ನೇ ಸಾರಿ ಸ್ಖಲನ ಆದಾಗ ಎಷ್ಟು ವೀರ್ಯ ಬಂದಿರುತ್ತೆ ಅದು ಬಂದಿರೋದಿಲ್ಲ. ಯಾತಕ್ಕೆಂದರೆ ವೀರ್ಯ ಮತ್ತೆ ಕಲೆಕ್ಟ್ ಆಗಲಿಕ್ಕೆ ಸಾಕಷ್ಟು ಸಮಯ ಇರೋದಿಲ್ಲ. ಆದ್ದರಿಂದ 2ನೇ ಸಾರಿ ಸಂಭೋಗ ಕ್ರಿಯೆ ಮಾಡಿದಾಗ ವೀರ್ಯ ಕ್ವಾಂಟಿಟಿನೂ ಕಡಿಮೆ ಇರುತ್ತೆ, ಜೊತೆಗೆ ಕ್ವಾಲಿಟಿನೂ ಕಡಿಮೆ ಇರುತ್ತೆ. ಯಾಕೆಂದರೆ ಅದು ಅಳಿದು ಉಳಿದಿರೋ ವೀರ್ಯಾಣು ವೀರ್ಯ ಆದ್ದರಿಂದ ಅದರಲ್ಲಿ ವೀರ್ಯಾಣುಗಳ ಸಂಖ್ಯೆ ಕೂಡ ಕಡಿಮೆ ಇರುತ್ತೆ, ಆಗ ಮಕ್ಕಳಾಗ ಸಾಧ್ಯತೆ ಕೂಡ ಕಡಿಮೆ ಆಗುತ್ತೆ. ಅದರಿಂದ ನಿಮಗೆ ಮಗು ಬೇಕಾಗಿರೋದ್ರಿಂದ ಕನಿಷ್ಠ 2-3 ದಿವಸ ಗ್ಯಾಪ್ ಕೊಟ್ಟು ಸಂಭೋಗ ಮಾಡಿ, ಆಗ ವೀರ್ಯ ಸಂಪೂರ್ಣ ಪ್ರಮಾಣದಲ್ಲಿ ಬರುತ್ತೆ, ಸಂಭೋಗ ಕ್ರಿಯೆನೂ ಚೆನ್ನಾಗಿರ್ತದೆ, ವೀರ್ಯದಲ್ಲಿರೋ ವೀರ್ಯಾಣುಗಳು ಕೂಡ ಚೆನ್ನಾಗಿ ಚಲಿಸ್ತಾ ಇರ್ತವೆ, ಆಗ ನಿಮಗೆ ಮಗುವಾಗ ಸಾಧ್ಯತೆ ಜಾಸ್ತಿ ಇರ್ತದೆ. ಜೊತೆಗೆ ನಿಮ್ಮ ಮಡದಿಯವ್ರದ್ದು ಕೂಡ ಎಲ್ಲ ಪರೀಕ್ಷೆಗಳೊಂದ್ಸರಿ ಮಾಡಿಸ್ಬಿಡಿ. ಅವ್ರಿಗೂ ಒಂದ್ಸರಿ ಸ್ಕ್ಯಾನಿಂಗ್ ಪರೀಕ್ಷೆ, ಅಂಡೋತ್ಪಾದನಾ ಪರೀಕ್ಷೆ ಮತ್ತು ಅಂಡನಳಿಕೆಗಳು ಚೆನ್ನಾಗಿದೆಯೇ ಅನ್ನೋದಕ್ಕೆ HSG ಅಂದರೆ ಟ್ಯೂಬ್ ಟೆಸ್ಟ್, ಇವು 3 ಮಾಡಿಸಿ.
ಅವುಗಳಲ್ಲಿ ಏನಾದರೂ ನೀಡತೆ ಇದ್ರೆ ಅವ್ರಿಗೂ ಚಿಕಿತ್ಸೆ ಕೊಡಿಸಿ, ಆಗ ಮಗು ಆಗ್ತದೆ. ಓಕೆ,